Today we are going to study about the concept of budget set. In last class, we discussed about the definitions of consumer's budget. And also, we understood the definition of budget set. And also, we discussed the examples of budget set. In today class, we are studying the budget set with the help of diagram. ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಲ್ಲಿ ನಾವು ಅನುಭೋಗಿಯ ಬಜೆಟ್ ಇದರ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಬಜೆಟ್ ಗಣ ಎಂದರೇನು ಮತ್ತು ಅಲ್ಲಿ ಉದಾಹರಣೆ ಮೂಲಕ ಅದನ್ನು ವಿವರವಾಗಿ ಅಧ್ಯಯನ ಮಾಡಿದ್ದೇವೆ. ಇವತ್ತನೇ ತರಗತಿಯಲ್ಲಿ ಈ ಬಜೆಟ್ ಗಣದ ಒಂದು ರೇಖಾಚಿತ್ರವನ್ನು ತಿಳಿದುಕೊಳ್ಳೋಣ. ಅದೇ ರೀತಿ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯೂ ಸಹ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಬಜೆಟ್ ಗಣ ಇಲ್ಲಿ ಈಗಾಗಲೇ ನೀವು ಈ ಬಜೆಟ್ ಗಣದ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಗಳಲ್ಲಿ ಖರೀದಿಸಬಹುದಾದ ಎರಡು ಸರಕುಗಳ ಎಲ್ಲ ಸಂಯೋಜನೆಯ ಸಂಗ್ರಹವನ್ನು ಬಜೆಟ್ ಗಣ ಎಂದು ಕರೆಯುತ್ತೇವೆ. ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಖರೀದಿಸಬಹುದಾದ ಎರಡು ಸರಕುಗಳ ಎಲ್ಲ ಸಂಯೋಜನೆಯ ಸಂಗ್ರಹವನ್ನು ಬಜೆಟ್ ಗಣ ಎಂದು ಕರೆಯುತ್ತೇವೆ. ಅದೇ ರೀತಿ ಬಜೆಟ್ ರೇಖೆಯ ಅರ್ಥವನ್ನು ನಾವು ಕಳೆದ ಕ್ಲಾಸ್ ಅಧ್ಯಯನ ಮಾಡಿದ್ದೇವೆ. ಒಂದು ನಿರ್ದಿಷ್ಟ ಆದಾಯ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯು ಖರೀದಿಸಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ಪ್ರತಿನಿಧಿಸುವ ರೇಖೆಗೆ ಬಜೆಟ್ ರೇಖೆ ಎಂದು ಕರೆಯುತ್ತೇವೆ. ಬಜೆಟ್ ಸೆಟ್ ಇಸ್ ಅ ರೆಫರ್ಸ್ ಟು ದಿ ಸೆಟ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ದಿ ಟು ಗೂಡ್ಸ್ ದಟ್ ದಿ ಕನ್ಸ್ಯೂಮರ್ ಕನ್ಸ್ಯೂಮ್ ವಿಚ್ ಹಿ ಕ್ಯಾನ್ ಅಫೋರ್ಡ್ ಇಸ್ ಗಿವನ್ ಇನ್ಕಮ್ ಅಂಡ್ ಗಿವನ್ ಕರೆಂಟ್ ಪ್ರೈಸಸ್. ಇಟ್ ಇಸ್ ಕಾಲ್ಡ್ ಬಜೆಟ್ ಸೆಟ್. ಇದರ ಒಂದು ಅರ್ಥವನ್ನು ಕಳೆದ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ಈ ಬಜೆಟ್ ಗಣದ ಒಂದು ರೇಖಾಚಿತ್ರವನ್ನು ಇಲ್ಲಿ ಚಿತ್ರಿಸಲಾಗಿದೆ. ನೀವು ಈ ಒಂದು ಬಜೆಟ್ ಗಣದ ರೇಖಾಚಿತ್ರವನ್ನು ಗಮನಿಸಿ, ಇಲ್ಲಿ ಸಮೀಕರಣ ಇದೆ. ಬಜೆಟ್ ರೇಖೆಯ ಮೇಲೆ ಒಂದು ಸಮೀಕರಣ ಇದೆ, ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕೊಳ್ ಟು ಎಂ. ಈ ಸಮೀಕರಣದ ಕುರಿತಾಗಿ ಕಳೆದ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಅಲ್ಲಿ ಅನುಭೋಗಿಯು 20 ರೂಪಾಯಿ ನಿರ್ದಿಷ್ಟ ಆದಾಯವನ್ನು ಹೊಂದಿರುತ್ತಾನೆ. ಅದೇ ರೀತಿ ಎರಡು ಸರಕುಗಳನ್ನು ಕೊಡಲಾಗಿರುತ್ತದೆ, ಒಂದು ಎಕ್ಸ್ ಒನ್ ಮತ್ತು ಎಕ್ಸ್ ಟು. ಎಕ್ಸ್ ಒನ್ ಅನ್ನು ನಾವು ಬಾಳೆಹಣ್ಣು ಅಂತ ಕರಿತೇವೆ, ಎಕ್ಸ್ ಟು ಅನ್ನು ಮಾವಿನ ಹಣ್ಣು ಅಂತ ಕರಿತೇವೆ. ಎಂ ಇದು ಅನುಭೋಗಿಯ ಆದಾಯವನ್ನು ಸೂಚಿಸುತ್ತದೆ. ಆ ಒಂದು ಸಮೀಕರಣ ಇದು ಬಜೆಟ್ ರೇಖೆಯ ಒಂದು ರೇಖೆ ಮೇಲೆ ಇಲ್ಲಿ ಇದೆ. ಇದನ್ನು ಬಜೆಟ್ ಗಣ ಒಳಗೊಂಡಿರುತ್ತದೆ. ಆಮೇಲೆ ಇಲ್ಲಿ ಈ ಬಜೆಟ್ ಗಣ ಮೇಲೆ ಬರುವಂತಹ ಬಿಂದುಗಳು ಮತ್ತು ಕೆಳಭಾಗದಲ್ಲಿ ಬರುವಂತಹ ಬಿಂದುಗಳು ಈ ಬಜೆಟ್ ಗಣವು ಒಳಗೊಂಡಿರುತ್ತದೆ. ಅದಕ್ಕಾಗಿ ಈ ಬಜೆಟ್ ಗಣದ ಸಮೀಕರಣ ದಿ ಬಜೆಟ್ ಸೆಟ್ ದಿ ಇಕ್ವೇಷನ್ ಆಫ್ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕೊಳ್ ಟು ಎಂ. ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ಕೊಳ್ ಟು ಎಂ ಇದು ಬಜೆಟ್ ಗಣದ ಸಮೀಕರಣ. ಅದೇ ರೀತಿಯಲ್ಲಿ ಈ ಓ ಎಕ್ಸ್ ಅಕ್ಷದಲ್ಲಿ ಓ ಎಕ್ಸ್ ಅಡ್ಡರೇಖೆ ಅಥವಾ ಸಮಾನಾಂತರ ರೇಖೆ ಅಂತ ಕರಿತೇವೆ. ಈ ಓ ಎಕ್ಸ್ ಅಡ್ಡರೇಖೆಯಲ್ಲಿ ಬಾಳೆಹಣ್ಣನ್ನು ಮಾಪನ ಮಾಡುತ್ತೇವೆ. ಅದೇ ರೀತಿ ಓ ವೈ ಲಂಬ ರೇಖೆಯಲ್ಲಿ ಓ ವೈ ಲಂಬ ರೇಖೆಯಲ್ಲಿ ಮಾವಿನ ಹಣ್ಣನ್ನು ಮಾಪನ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಎಂ ಡಿವೈಡ್ ಬೈ ಪಿ ಟು ಮತ್ತು ಎಂ ಡಿವೈಡ್ ಬೈ ಪಿ ಒನ್ ಅಂತ ಇದೆ. ಪಿ ಟು ದಿ ಪ್ರೈಸ್ ಆಫ್ ಮ್ಯಾಂಗೋಸ್, ಪಿ ಒನ್ ದಿ ಪ್ರೈಸ್ ಆಫ್ ಬನಾನಾ, ಎಂ ಇಸ್ ದಿ ಕನ್ಸ್ಯೂಮರ್ಸ್ ಇನ್ಕಮ್. ಪಿ ಟು ಮಾವಿನ ಹಣ್ಣಿನ ಬೆಲೆ, ಎಂ ಅನುಭೋಗಿಯ ಆದಾಯ, ಪಿ ಒನ್ ಬಾಳೆಹಣ್ಣಿನ ಬೆಲೆ, ಎಂ ಅನುಭೋಗಿಯ ಆದಾಯ. ಈ ಒಂದು ಓ ಎಕ್ಸ್ ಅಡ್ಡ ರೀತಿಯಲ್ಲಿ ಅನುಭೋಗಿಯು ತನ್ನ ಎಲ್ಲ ಆದಾಯವನ್ನು ಇಲ್ಲಿ ಖರ್ಚು ಮಾಡಬಹುದು. ಅಂದರೆ ಈ ಎಂ ಏನಿದೆ ಅನುಭೋಗಿ ಆದಾಯ, ಬಾಳೆಹಣ್ಣನ್ನು ಖರೀದಿಸಲು ತನ್ನ ಎಲ್ಲ ಆದಾಯವನ್ನು ಇಲ್ಲೇ ಮಾಡೋದನ್ನು ಖರ್ಚು ಮಾಡುತ್ತಾನೆ. ಇದು ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿ ಓ ವೈ ಲಂಬ ರೇಖೆಯಲ್ಲಿ ಅನುಭೋಗಿಯು ತನ್ನ ಎಲ್ಲ ಆದಾಯವನ್ನು ಮಾವಿನ ಹಣ್ಣಿನ ಮೇಲೆ
ಖರ್ಚು ಮಾಡಬಹುದು. ಹಾಗಾಗಿ ಎಂ ಡಿವೈಡ್ ಬೈ ಪಿ ಯುವನ್ ಇದು ನಮಗೆ ತಿಳಿಸಿಕೊಳ್ಳೋದು ಏನಂದ್ರೆ, ಅನುಭೋಗಿಯು ತನ್ನ ಎಲ್ಲ ಆದಾಯವನ್ನು ಬಾಳೆಹಣ್ಣಿನ ಮೇಲೆ ಖರ್ಚು ಮಾಡುತ್ತಾನೆ ಎಂದು ಓ ಎಸ್ ಅಡ್ಡ ರೇಖೆ ನಮಗೆ ತಿಳಿಸಿಕೊಡುತ್ತದೆ. ಓ ವೈ ಲಂಬ ರೇಖೆ ಅನುಭೋಗಿಯು ಎಂ ಡಿವೈಡ್ ಬೈ ಪಿ ಟು ತನ್ನೆಲ್ಲ ಆದಾಯವನ್ನು ಮಾವಿನ ಹಣ್ಣಿನ ಮೇಲೆ ಖರ್ಚು ಮಾಡಬಹುದು ಎಂದು ಇದು ನಮಗೆ ತಿಳಿಸಿಕೊಡುತ್ತದೆ. ಆಮೇಲೆ ಈ ಬಜೆಟ್ ರೇಖೆಯ ಈ ಬಜೆಟ್ ರೇಖೆಯ ಮೇಲೆ ಬರುವಂತಹ ಈ ಬಿಂದುಗಳಲ್ಲ ಅದು ಅನುಭೋಗ್ಯ ಎಂ ಆದಾಯಕ್ಕೆ ಸಮವಾಗಿರುತ್ತದೆ. ಬಜೆಟ್ ರೇಖೆಯ ಮೇಲೆ ಬರುವಂತಹ ಬಿಂದುಗಳಲ್ಲ ಎರಡು ಸರ್ಕಲ್ ಬಿಂದುಗಳು ಅದು ಅನುಭೋಗ್ಯ ಆದಾಯಕ್ಕೆ ಸಮಾನವಾದ ಸಂಯೋಜನೆ ಮಾಡಿರುತ್ತದೆ. ಇನ್ನು ಈ ಬಜೆಟ್ ರೇಖೆಯ ಕೆಳಭಾಗದಲ್ಲಿ ಬರುವಂತಹ ಬಿಂದುಗಳು ಆ ಅನುಭೋಗ್ಯ ಎಂ ಆದಾಯಕ್ಕೆ ಕಡಿಮೆ ವೆಚ್ಚದ ಸಂಯೋಜನೆಗಳು ಎಂದು ಅದು ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿಯಲ್ಲಿ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ದಿ ರೇಷಿಯೋ ಆಫ್ ಡಿರೈವೇಷನ್ ಆಫ್ ಬಜೆಟ್ ಲೈನ್ ದಿ ರೇಷಿಯೋ ಆಫ್ ದಿ ಡಿರೈವೇಷನ್ ಆಫ್ ದಿ ಸ್ಲೋಪ್ ಆಫ್ ಬಜೆಟ್ ಲೈನ್ ಇಲ್ಲಿ ಈ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ಬಜೆಟ್ ರೇಖೆಯ ಮೇಲೆ ಬಾಳೆಹಣ್ಣಿನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣಿನಲ್ಲಿ ಬೇಕಾಗುವ ಬದಲಾವಣೆಯ ಪ್ರಮಾಣವನ್ನು ಈ ಬಜೆಟ್ ರೇಖೆಯ ಇಳಿಜಾರು ಮಾಪನ ಮಾಡುತ್ತದೆ. ಹೀಗೆ ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿ ನಿಷ್ಪತ್ತಿ ಅಂದರೆ ಅನುಪಾತ ದಿ ರೇಷಿಯೋ ದಿ ಡಿರೈವೇಷನ್ ಆಫ್ ದಿ ಸ್ಲೋಪ್ ಆಫ್ ಬಜೆಟ್ ಲೈನ್ ಇಲ್ಲಿಯೂ ಸಹ ಓ ಎಕ್ಸ್ ಅಡ್ಡ ರೇಖೆಯಲ್ಲಿ ಬಾಳೆಹಣ್ಣನ್ನು ಮಾಪನ ಮಾಡಲಾಗುತ್ತದೆ, ಓ ವೈ ಲಂಬ ರೇಖೆಯಲ್ಲಿ ಮಾವಿನ ಹಣ್ಣನ್ನು ಮಾಪನ ಮಾಡಲಾಗುತ್ತದೆ. ಅದೇ ರೀತಿ ಎರಡು ಸರ್ಕಲ್ಗಳನ್ನು ಕೊಡಲಾಗಿದೆ ಎಕ್ಸ್ ಒನ್ ಬಾಳೆಹಣ್ಣು, ಎಕ್ಸ್ ಟು ಮಾವಿನ ಹಣ್ಣು. ಅದೇ ರೀತಿ ಚೇಂಜಸ್ ಇನ್ ಎಕ್ಸ್ ಟು ಚೇಂಜಸ್ ಇನ್ ಎಕ್ಸ್ ಒನ್ ಅಂದರೆ ಮಾವಿನ ಹಣ್ಣಿನಲ್ಲಿ ಆದ ಬದಲಾವಣೆಯನ್ನು ಇದು ನಮಗೆ ತಿಳಿಸಿಕೊಡುತ್ತದೆ ಮತ್ತು ಬಾಳೆಹಣ್ಣಿನಲ್ಲಿ ಆದ ಬದಲಾವಣೆಯನ್ನು ಇದು ನಮಗೆ ತಿಳಿಸಿಕೊಡುತ್ತದೆ. ಈ ಬಜೆಟ್ ರೇಖೆಯ ಇಳಿಜಾರು ನಿಷ್ಪತ್ತಿ ನಮ್ಗೆ ಏನು ತಿಳಿಸಿಕೊಡುತ್ತದೆ ಅಂದರೆ, ಇಲ್ಲಿ ಬಾಳೆಹಣ್ಣಿನ ಪ್ರತಿ ಘಟಕದ ಬದಲಾವಣೆಗೆ ಮಾವಿನ ಹಣ್ಣಿನಲ್ಲಿ ಬೇಕಾಗುವ ಬದಲಾವಣೆಯ ಪ್ರಮಾಣವನ್ನು ಈ ಬಜೆಟ್ ರೇಖೆ ಇಳಿಜಾರು ಮಾಪನ ಮಾಡುತ್ತದೆ. ಅದೇ ರೀತಿ ಬಜೆಟ್ ರೇಖೆಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಎಕ್ಸ್ ಒನ್ ಎಕ್ಸ್ ಟು ಮತ್ತು ಎಕ್ಸ್ ಒನ್ ಪ್ಲಸ್ ಚೆನ್ನಿಸಿನ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಚೆನ್ನಿಸಿನ್ ಎಕ್ಸ್ ಟು ಪರಿಗಣಿಸಿದಾಗ ಅದರ ಬೀಜಗಣಿತ ಸ್ವರೂಪವು ಯಾವುದಕ್ಕೆ ಇರುತ್ತದೆ ಅಂದರೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಇಸ್ ಈಕ್ವಲ್ ಟು ಎಂ. ಇಲ್ಲಿ ಬಜೆಟ್ ರೇಖೆಯ ಮೇಲೆ ಬರುವ ಈ ಎರಡು ಸರ್ಕಲ್ಗಳ ಬಿಂದುಗಳನ್ನು ಗಮನಿಸಿದಾಗ ಎಕ್ಸ್ ಒನ್ ಎಕ್ಸ್ ಟು ಮತ್ತು ಎಕ್ಸ್ ಒನ್ ಪ್ಲಸ್ ಡೆಲ್ಟಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡೆಲ್ಟಾ ಎಕ್ಸ್ ಟು ಇದು ಡೆಲ್ಟಾ ಗ್ರೀಕ್ನ ಶಬ್ದ. ಇದು ನಾವು ಚೇಂಜಸ್ ಇನ್ ಕನ್ನಡದಲ್ಲಿ ಬದಲಾವಣೆ ಅಂತ ಬಳಸುತ್ತೇವೆ. ಅದಕ್ಕಾಗಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಒನ್ನಲ್ಲಿನ ಬದಲಾವಣೆ ಪ್ಲಸ್ ಎಕ್ಸ್ ಟು ಎಕ್ಸ್ ಟುನಲ್ಲಿನ ಬದಲಾವಣೆ ಅದು ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಈ ಎರಡು ಬಿಂದುಗಳನ್ನು ಪರಿಗಣಿಸಿದಾಗ ಇಲ್ಲಿ ಇದರ ಸಮೀಕರಣ ರೂಪ ಯಾವುದಿರುತ್ತದೆ ಅಂದರೆ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ಕ್ವಲ್ ಟು ಎಂ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ಕ್ವಲ್ ಟು ಎಂ ಪಿ ಒನ್ ಎಕ್ಸ್ ಒನ್ನಿನ ಬೆಲೆ ಎಕ್ಸ್ ಒನ್ ಯಾವುದು ಬಾಳೆಹಣ್ಣು ಮತ್ತು ಪಿ ಟು ಎಕ್ಸ್ ಟುನಿನ ಬೆಲೆ ಅಂದರೆ ಮಾವಿನ ಹಣ್ಣಿನ ಬೆಲೆ ಈಸ್ಕ್ವಲ್ ಟು ಎಂ. ಅದೇ ರೀತಿ ಇಲ್ಲಿ ವಿದ್ಯಾರ್ಥಿಗಳೇ ಈ ಬಜೆಟ್ ರೇಖೆಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಪರಿಗಣಿಸಿದಾಗ ಅಂದರೆ ಎಕ್ಸ್ ಒನ್ ಎಕ್ಸ್ ಟು ಮತ್ತು ಎಕ್ಸ್ ಒನ್ ಪ್ಲಸ್ ಚಂದ್ರಸಿನ್ ಎಕ್ಸ್ ಒನ್ ಎಕ್ಸ್ ಟು ಪ್ಲಸ್ ಚಂದ್ರಸಿನ್ ಎಕ್ಸ್ ಟು ಪರಿಗಣಿಸಿದಾಗ ಅದರ ಬೀಜಗಣಿತ ಸ್ವರೂಪವು ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಈಸ್ಕ್ವಲ್ ಟು ಎಂ ಮತ್ತು ಪಿ ಒನ್ ಎಕ್ಸ್ ಒನ್ ಪ್ಲಸ್ ಚಂದ್ರಸಿನ್ ಎಕ್ಸ್ ಒನ್ ಬ್ರಾಕೆಟ್ ಕ್ಲೋಸ್ ಪಿ ಟು ಬ್ರಾಕೆಟ್ ಸ್ಟಾರ್ಟ್ ಎಕ್ಸ್ ಟು ಪ್ಲಸ್ ಎಕ್ಸ್ ಟು ಬ್ರಾಕೆಟ್ ಕ್ಲೋಸ್ ಈಸ್ಕ್ವಲ್ ಟು ಎಂ ಈ ರೀತಿಯಾಗಿ ಇರುತ್ತದೆ.
बजेट रेखे मेलन ये एर बिंदु पैगणी एक्स वन एक्स टू एक्स वन प्लस चलिसन एक्स वन प्लस एक्स टू चलिसन एक्स टू इन पैगण बीज गणित स्वरूप पी वन एक्स वन प्लस पी टू एक्स टू इक्वल टू एम पी वन ब्रैकेट स्टार्ट एक्स वन प्लस चलिसन एक्स वन ब्रैकेट क्लोज पी टू ब्रैकेट स्टार्ट x1 plus generation x2 right plus is equal to m ಈ ರೀತಿಯಾಗಿ ಅದು ಸಮೀಕರಣ ಒಳಗೊಂಡಿರುತ್ತದೆ ಮತ್ತು ಈ ಸಮೀಕರಣದಿಂದ ಈ ಸಮೀಕರಣಕ್ಕೆ ವ್ಯವಕಲನ ಮಾಡಿದಾಗ ಈ ಸಮೀಕರಣದಿಂದ ಈ ಸಮೀಕರಣಕ್ಕೆ ವ್ಯವಕಲನ ಮಾಡಿದಾಗ ನಾವು p1 generation x1 plus p2 generation x2 is equal to 0 ಅನ್ನು ಪಡೆಯುತ್ತೇವೆ ಇಲ್ಲಿ ಈ ಸಮೀಕರಣವನ್ನ ಈ ಸಮೀಕರಣದಿಂದ ವ್ಯವಕಲನ ಮಾಡಿದಾಗ ನಾವು ಏನು ಪಡೆಯುತ್ತೇವೆ ಅಂದ್ರೆ p1 ಚಲಿಸನ್ x1 plus p2 ಚಲಿಸನ್ x2 is equal to 0 ಇದನ್ನ ಪಡೆಯುತ್ತೇವೆ ಇಲ್ಲಿ ಒಟ್ಟಾರೆಯಾಗಿ ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ ನಮಗೆ ಏನು ತಿಳಿಸಿಕೊಡುತ್ತೆ ಅಂದ್ರೆ ಇಲ್ಲಿ ಬಾಳೆಹಣ್ಣಿನ ಘಟಕದ ಬದಲಾವಣೆಯಿಂದಾಗಿ ಮಾವಿನ ಹಣ್ಣಿನಲ್ಲಿ ಆದ ಬದಲಾವಣೆಯ ಪ್ರಮಾಣದ ಮಾಪನವನ್ನು ಇದು ನಮಗೆ ತಿಳಿಸಿಕೊಡುತ್ತದೆ ಇನ್ನು ಮುಂದಿನ ತರಗತಿಯಲ್ಲಿ ಈ ಮುಂದಿನ ಒಂದು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋಣ ಧನ್ಯವಾದಗಳು